ಕಲಬುರಗಿ ನಗರದಲ್ಲಿ ಮಲ್ಲಿಕಾರ್ಜುನ್ ಪಾಟೀಲ್ ಕಾಳಗಿ ಅವರ ನೇತೃತ್ವದಲ್ಲಿ ಕಲಬುರಗಿಯ ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷರಾದ ಶಿವರಾಜ್ ಪಾಟೀಲ್ ರದ್ದೇವಾಡಗಿ ಅವರಿಗೆ ನೇಗಿಲ ನೀಡಿ ಮತಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ಮಲ್ಲಣ್ಣ ಕುಲಕರ್ಣಿ, ಯುವ ಬಿಜೆಪಿ ಮುಖಂಡರಾದ ಶಿವಮೂರ್ತಯ್ಯ ಮಲ್ಲಿಂಗನಾಥ್, ತುಪ್ಪದ ಶಿವರಾಜ್ ಪಾಟೀಲ್, ಈಶ್ವರಗೌಡ ಶಿವು ಪಾಟೀಲ್, ಜಿಲ್ಲಾ ಯುವ ಮುಖಂಡರು ಅಣವೀರ ಪಾಟೀಲ್, ನಾಗನಹಳ್ಳಿ ಸಂತೋಷ ಹಾದಿಮನಿ, ಪ್ರಹ್ಲಾದ್ ಮಠಮಾರಿ, ಸುಧೀರ್ ಉಪಾಧ್ಯಾಯ, ಇತರ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ್ ಸಂಗೊಳ್ಳಿ, ಎನ್ಕೆಎಸ್ ಟಿವಿ 4 ನ್ಯೂಸ್, ಕಲಬುರಗಿ. ಕಲಬುರಗಿ ಜಿಲ್ಲೆ ಎರಡನೇ ಬಾರಿಗೆ ಶಿವರಾಜ್ ಪಾಟೀಲ್ ಅವರು ಅಧ್ಯಕ್ಷರಾಗಿದ್ದಕ್ಕಾಗಿ ನಮ್ಮ ಜಿಲ್ಲೆಯ ಎಲ್ಲ ಕಾರ್ಯಕರ್ತರಿಗೂ ಮತ್ತು ಜಿಲ್ಲಾ ಕಾರ್ಯಕರ್ತರಿಗೂ ಮತ್ತು ಕಾಳಗಿ ತಾಲೂಕು ಬಹಳ ಸಂತೋಷ ಅನ್ನಿಸ್ತದೆ. ಯಾಕಂದರೆ ಇವೆಲ್ಲ ಪೋಸ್ಟ್ಗಳು ಸಿಗಬೇಕಾದ್ರೆ ಸಾಕಷ್ಟು ಭಾಳ ಇದು ಮಾಡಬೇಕಾಗ್ತದೆ. ಸುಮಾರು ಅವರು ಹಿಂದಿನದರಲ್ಲಿ ಕೂಡ ದುಡಿದಾರೆ ಮತ್ತು ಅವ್ರು ದುಡಿದಕ್ಕಾಗಿ ರಾಜ್ಯದಲ್ಲಿ ಅವ್ರಿಗೆ ಗುರುತಿಸಿ ಮತ್ತೊಮ್ಮೆ ಜಿಲ್ಲಾ ಅಧ್ಯಕ್ಷೆ ಮಾಡಿದ್ದಕ್ಕಾಗಿ ತುಂಬ ನನಗೆ ಅಭಿನಂದನೆ ಸಲ್ಲಿಸ್ತೀವಿ ಮತ್ತು ನಮಗೆ ಭಾಳ ಖುಷಿಯಾಗಿದೆ ಅಂತ ಹೇಳ್ತೀನಿ ಗುಲ್ಬರ್ಗ ಜಿಲ್ಲೆದ್ರಿ. ಯಾಕಂದರೆ ಎರಡನೇ ಬಾರಿ ಆಗಿದ್ದು ನನಗೆ ಅನಿಸ್ಬಿಟ್ಟು ನಮ್ಮ ತಿಳಿದ ಮಟ್ಟಿಗೆ ಇವರೇ ಒಬ್ಬರೇ. ಯಾಕಂದರೆ ಫಸ್ಟ್ ಅಮರನಾಥ್ ಪಾಟೀಲ್ ಆಗಿದ್ದರು, ಸೆಕೆಂಡ್ ರಾಜ್ಕುಮಾರ್ ಪಾಟೀಲ್ ಆಗಿದ್ದರು, ಥರ್ಡ್ ದೊಡ್ಡಪ್ಪಗೌಡ್ರ ಆಗಿರು, ಮತ್ತು ನಾಲ್ಕನೇದಾಗಿ ಇವರೇ ಆಗಿದ್ದರು, ಮತ್ತು ಪುನಃ ಐದನೇದು ನಮ್ಮ ತಿಳುವಳಿಕೆ ಪ್ರಕಾರ ನೋಡಿದ್ರೆ ಎರಡನೇ ಸಲ ಆಗಿದ್ದಕ್ಕೆ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಈ ಬಿ ಜೆ ಪಿಯಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಮತ್ತು ಅವರಿದ್ದಾಗ ತಾಲೂಕು ಪಂಚಾಯತ್ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಇನ್ನು MLA ಎಲೆಕ್ಷನ್ ಆಗಿರ್ಬೋದು, ಪ್ರತಿಯೊಂದು ಎಲೆಕ್ಷನ್ದು ಕೂಡ ಭಾಳ ದುಡಿದಾರ. ಅದಕ್ಕಾಗಿಸಿಂದ ಅವರಿಗೆ ಗುರುತಿಸಿ ಎರಡನೇ ಸಲ ಮಾಡಿರಿ ಅಂತ ಹೇಳಿ ನಾನು ಎರಡು ಮಾತ್ರ ಮುಗಿಸ್ತೀನಿ. ಜೈ ಹಿಂದ್ ಜೈ. ಪಕ್ಷದ ಎಲ್ಲ ಜಿಲ್ಲೆಯ ಮತ್ತು ತಾಲೂಕಿನ ಪದಾಧಿಕಾರಿಗಳು ಇವತ್ತು ನನಗೆ ಆಶೀರ್ವಾದ ಮಾಡಿ ಇವತ್ತು ಸನ್ಮಾನ ಮಾಡಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತಾ ರಾಜ್ಯ ನಾಯಕರು ಇವತ್ತು ಗುರುತಿಸಿ ಮತ್ತೊಂದು ಬಾರಿ ನನಗೆ ಜಿಲ್ಲಾಧ್ಯಕ್ಷನಲ್ಲಿ ಅವಕಾಶ ಮಾಡಿಕೊಂಡಿದ್ದಾರೆ. ಇಲ್ಲಿರುವಂಥವರೆಲ್ಲರೂ ಕೂಡ ನನ್ನ ಜೊತೆಯಲ್ಲಿ ಸುಮಾರು 4 ವರ್ಷಗಳಿಂದ ನಿರಂತರವಾಗಿ ಪಕ್ಷದ ಕಾರ್ಯಕ್ರಮಗಳಲ್ಲಿ, ಪಕ್ಷದ ಕೆಲಸಗಳಲ್ಲಿ ಕೈಜೋಡಿಸಿ ನನ್ನ ಜೊತೆ ನಿರಂತರವಾಗಿ ಕೆಲಸ ಮಾಡಿದಂಥವರೆಲ್ಲರೂ ಕೂಡ ಇವತ್ತು ಇಲ್ಲಿದ್ದಾರೆ. ಮುಂದೆ ಕೂಡ ಕಲಬುರಗಿ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಬಲಪಡಿಸಲು ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಧ್ವನಿಯಾಗಿ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಅವರ ಧ್ವನಿಯಾಗಿ ಮತ್ತು ಪಕ್ಷದ ಮುಖಂಡರ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕವನ್ನು ಇಟ್ಟುಕೊಂಡು ಕಾರ್ಯಕರ್ತರ ಮತ್ತು ನಾಯಕರ ಕೊಂಡಿಯಾಗಿ ನಾನು ಪ್ರಾಮಾಣಿಕವಾಗಿ ಕೊಟ್ಟಂಥ ಜವಾಬ್ದಾರಿ ನಿಭಾಯಿಸ್ತೇನೆ. ಮತ್ತು ಪ್ರತಿಯೊಂದು ಹಂತದಲ್ಲೂ ಕೂಡ ಕಾರ್ಯಕರ್ತರ ಜೊತೆ ನಾವೆಲ್ಲ ಮುಖಂಡರು ಇರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತೇನೆ. ಮತ್ತೊಮ್ಮೆ ಇಲ್ಲಿ ಅಭಿನಂದನೆ ಸಲ್ಲಿಸಲು ಆಗಮಿಸಿರುವಂಥ ಎಲ್ಲ ನಮ್ಮ ರೈತ ಮೋರ್ಚಾದ ಪದಾಧಿಕಾರಿಗಳಿಗೆ, ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ.